ಅಧಿಕಾರಿಗಳು ಆಗಮನ ಆಗಿದೆ ನೋಡ್ತಾ ಇದ್ದೀವಿ ನೇರ ದೃಶ್ಯಾವಳಿಗಳು ನ್ಯೂಸ್ ಫಸ್ಟ್ ನ ಸ್ಕ್ರೀನ್ ಮೇಲ್ಗಡೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಹಾಜರಾಗ್ತಾರೆ ಎಸ್ ಐ ಟಿ ಸಿಬ್ಬಂದಿಗಳು ಅಂತ ಹೇಳಲಾಗ್ತಾ ಇತ್ತು ಈಗ ಆ ತಂಡ ಚೆನ್ನಾಂಬಿಕಾ ನಿಲಯ ಹಾಸನ ಜಿಲ್ಲೆಯ ಹೊಳೆ ನರಸಿಂಪುರದಲ್ಲಿ ಮಾಜಿ ಸಚಿವ ಹಾಲಿ ಶಾಸಕ ಎಚ್ ಡಿ ರೇವಣ್ಣರ ನಿವಾಸಕ್ಕೆ ಆಗಮಿಸಿದೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದೀರಿ ಎಸ್ ಐ ಟಿ ತಂಡ ಈಗಷ್ಟೇ ನೇರವಾಗಿ ಹೊಳೆ ನರಸಿಂಪುರದ ಎಚ್ ಡಿ ರೇವಣ್ಣರ ನಿವಾಸಕ್ಕೆ ಆಗಮಿಸಿದೆ ಹೆಚ್ ಎಸ್ ಐ ಟಿ ತನಿಖೆ ಮುಂದೆ ಹಾಜರಾಗಬೇಕಾಗಿತ್ತು ರೇವಣ್ಣ ಅವರು ಒಂದು ಕಡೆ ಮಧ್ಯಂತರ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಆ ಅರ್ಜಿ ವಿಚಾರಣೆ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಮುಂದೂಡಿಕೆ ಆಗಿದ್ರೆ ಇನ್ನೊಂದು ಕಡೆ ಹೊಳೆ ನರಸೀಪುರದ ಎಚ್ ಡಿ ರೇವಣ್ಣರ ನಿವಾಸಕ್ಕೆ ಚೆನ್ನಾಂಬಿಕಾ ನಿಲಯಕ್ಕೆ ಐ ಟಿ ತಂಡದ ಅಧಿಕಾರಿಗಳ ಆಗಮನ ಆಗಿದೆ ಅದರ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನ್ಯೂಸ್ ಫಸ್ಟ್ ನ ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಐ ಎಸ್ಐಟಿ ತಂಡ ಆಗಮನ ಆಗಿದೆ ಇನ್ನು ಸಂತ್ರಸ್ತೆ ಒಬ್ಬಳನ್ನ ಕೂಡ ಕರ್ಕೊಂಡು ಬಂದಿದೆ ಎಸ್ ಐ ಟಿ ತಂಡ ಇದು ನ್ಯೂಸ್ ಫಸ್ಟ್ ನ ಎಕ್ಸ್ಕ್ಲೂಸಿವ್ ದೃಶ್ಯ ಸಂತ್ರಸ್ತೆಯನ್ನ ಕೂಡ ಕರೆದುಕೊಂಡು ಬಂದಿದ್ದಾರೆ ಪರಿಶೀಲನೆಯನ್ನ ಮಾಡಕ್ಕೆ ಸ್ಥಳ ಪರಿಶೀಲನೆಯನ್ನ ಮಾಡಕ್ಕೆ ಎಚ್ ಡಿ ರೇವಣ್ಣರ ನಿವಾಸಕ್ಕೆ ಸಂತ್ರಸ್ತೆಯನ್ನ ಕೂಡ ಎಸ್ಐ ಟಿ ತಂಡದ ಅಧಿಕಾರಿಗಳು ಕರೆದುಕೊಂಡು ಬಂದಿದ್ದಾರೆ ಇದು ನ್ಯೂಸ್ ಫಸ್ಟ್ ನ ಎಕ್ಸ್ಕ್ಲೂಸಿವ್ ದೃಶ್ಯ ಹಾಸನ ಜಿಲ್ಲೆಯ ಹೊಳೆ ಚೆನ್ನಾಂಬಿಕಾ ಚನ್ನಾಂಬಿಕಾ ನಿವಾಸಕ್ಕೆ ಎಸ್ಐ ಟಿ ತಂಡದ ಅಧಿಕಾರಿಗಳ ಆಗಮನ ಆಗಿದೆ ಜೊತೆಯಲ್ಲಿ ಸಂತ್ರಸ್ತೆಯನ್ನ ಕೂಡ ಕರೆದುಕೊಂಡು ಬಂದಿದ್ದಾರೆ ಸಂತ್ರಸ್ತೆ ಆಕೆ ಮುಖವನ್ನ ಮುಚ್ಕೊಂಡು ಸ್ಥಳ ಪರಿಶೀಲನೆಗೆ ಬಂದಿದ್ದಾರೆ ಅಧಿಕಾರಿಗಳು ಕೂಡ ಅವ್ರ ಜೊತೆ ಇದ್ದಾರೆ ಇದು ಹಾಸನ ಜಿಲ್ಲೆಯ ಹೊಳೆನರಸಿಪುರದಲ್ಲಿ ಇರುವಂತಹ ಮಾಜಿ ಸಚಿವ ಹಾಲಿ ಶಾಸಕ ಎಚ್ ಡಿ ರೇವಣ್ಣರ ನಿವಾಸ ಚೆನ್ನಾಂಬಿಕಾ ನಿಲಯ ಹನ್ನೊಂದು ಮೂವತ್ತಕ್ಕೆ ಎಸ್ ಐ ಟಿ ತಂಡದ ಅಧಿಕಾರಿಗಳ ಆಗಮನ ಆಗತ್ತೆ ಅನ್ನೋ ಒಂದು ಮಾಹಿತಿ ಇತ್ತು ಹನ್ನೊಂದು ಗಂಟೆಗೆ ವಿಶೇಷ ಜನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಮಧ್ಯಂತರ ಜಾಮೀನಿಗೂ ಕೂಡ ನೇರವಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಎಚ್ ಡಿ ರೇವಣ್ಣ ಆ ಒಂದು ಅರ್ಜಿಯ ವಿಚಾರಣೆ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಮುಂದೂಡಿಕೆಯಾಗಿದೆ ಈತ ಹೊಳೆ ನರಸಿಂಪುರದಲ್ಲಿ ನಡೆಯ ನಡೀತಾ ಇರುವಂಥ ಡೆವಲಪ್ಮೆಂಟ್ನ ನೋಡೋದಾದ್ರೆ ಹೊಳೆ ರೇವಣ್ಣರ ನಿವಾಸಕ್ಕೆ ಸ್ಥಳ ಮಹಾಜರನ್ನ ಮಾಡಲಿಕ್ಕೆ ಸಂತ್ರಸ್ತೆಯನ್ನು ಕೂಡ ಕರೆದುಕೊಂಡು ಎಸ್ ಐ ಟಿ ತಂಡದ ಅಧಿಕಾರಿಗಳ ಆಗಮನ ಆಗಿದೆ ಸಂತ್ರಸ್ತೆಯನ್ನು ಕೂಡ ಕರೆದುಕೊಂಡು ಬಂದಿದೆ ಎಸ್ ಐ ಟಿ ತಂಡ ಸ್ಥಳ ಮಹಾಜರು ಮಾಡಬೇಕಲ್ಲ ರೇವಣ್ಣರ ವಿರುದ್ಧ ಕೇಳಿ ಬಂದಿರುವಂಥ ಆರೋಪ ಇದು ನೇರವಾಗಿ ಸಂತ್ರಸ್ತೆಯೇ ಬರಬೇಕು ಸ್ಥಳ ಮಹಾಜರಿಗೆ ಈ ನಿಟ್ಟಿನಲ್ಲಿ ಸಂತ್ರಸ್ತೆಯನ್ನ ಕೂಡ ಕರೆದುಕೊಂಡು ಬರಲಾಗಿದೆ ಎಚ್ ಡಿ ರೇವಣ್ಣ ವಿರುದ್ಧ ದಾಖಲಾಗಿರೋ ಅಂತ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರೇವಣ್ಣರ ನಿವಾಸಕ್ಕೆ ಎಸ್ಐಟಿ ಟಿ ತಂಡದ ಸಿಬ್ಬಂದಿ ಆಗಮನ ಆಗಿದೆ ಸಂತ್ರಸ್ತೆ ಜೊತೆಗೆ ಅಧಿಕಾರಿಗಳು ಬಂದಿದ್ದಾರೆ ಸ್ಥಳಮ ಹಾಜರು ಮಾಡಬೇಕಾಗತ್ತೆ ಪರಿಶೀಲನೆಯನ್ನ ಮಾಡಬೇಕಾಗತ್ತೆ ಅದರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ನ್ಯೂಸ್ ಫಸ್ಟ್ ನ ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇದ್ದೀರಿ ಸಂತ್ರಸ್ತೆ ಕೂಡ ಕರೆದುಕೊಂಡು ಬಂದಿದ್ದಾರೆ ಸ್ಥಳ ಮಹಜರ್ ಮಾಡಬೇಕಾಗುತ್ತೆ ಎಚ್ ಡಿ ರೇವಣ್ಣರ ವಿರುದ್ಧ ಕೇಳಿ ಬಂದಿರುವಂತಹ ಲೈಂಗಿಕ ದೌರ್ಜನ್ಯದ ಆರೋಪದ ಹಿನ್ನೆಲೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿರೋ ಅಂತ ಸಂತ್ರಸ್ತೆಯ ಜೊತೆಗೆ ಎಸ್ಐಟಿ ಟಿ ಟೀಮ್ ಆಗಮಿಸಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಥಳವನ್ನ ಮಾಜರು ಮಾಡ್ತಾರೆ ಎಸ್ಐಟಿ ಟಿ ತಂಡದ ಅಧಿಕಾರಿ ಸಿಬ್ಬಂದಿ ನೇರವಾಗಿ ಎಚ್ ಡಿ ರೇವಣ್ಣ ವಿರುದ್ಧ ದಾಖಲಾಗಿರೋ ಅಂತ ಲೈಂಗಿಕ ದೌರ್ಜನ್ಯದ ಆರೋಪದ ಹಿನ್ನೆಲೆಯಲ್ಲಿ ಎಸ್ ಐ ಟಿ ತಂಡ ಏನ್ ನೋಟಿಸ್ ಕೊಟ್ಟಿತ್ತಲ್ಲ ಇವತ್ತು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ತಂಡ ಹಾಸನ ಜಿಲ್ಲೆಯ ಹೊಳೆನರಸೀಪುರದ ಎಚ್ ಡಿ ರೇವಣ್ಣರ ಚೆನ್ನಾಂಬಿಕಾ ನಿವಾಸಕ್ಕೆ ಬರುತ್ತೆ ಅನ್ನೋ ಒಂದು ಮಾಹಿತಿ ಇತ್ತು ಈಗ ನಿವಾಸಕ್ಕೆ ಎಸ್ ಐ ಟಿ ತಂಡ ಆಗಮಿಸಿದೆ ನೋಡ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಇದು ನ್ಯೂಸ್ ಪೋಸ್ಟ್ ನ ಎಕ್ಸ್ಕ್ಲೂಸಿವ್ ದೃಶ್ಯ ಎಸ್ ಐ ಟಿ ತಂಡ ನೇರವಾಗಿ ಆಗಮಿಸಿದೆ ಹೊಳೆನರಸೀಪುರದ ಚೆನ್ನಾಂಬಿಕಾ ನಿವಾಸಕ್ಕೆ ಎಚ್ ಡಿ ರೇವಣ್ಣರ ನಿವಾಸ ಇದು ಕಂಪ್ಲೇಂಟ್ ಕೊಟ್ಟಿರುವಂತಹ ಸಂತ್ರಸ್ತೆಯನ್ನ ಕೂಡ ಕರೆದುಕೊಂಡು ಬಂದಿದೆ ಎಸ್ ಐ ಟಿ ತಂಡ ಹಾಜರು ಮಾಡುತ್ತೆ ಕೆಲವೇ ಕ್ಷಣಗಳಲ್ಲಿ ಇದು ನ್ಯೂಸ್ ಮೇಲ್ಗಡೆ ನೀವು ಒಂದು ಕಡೆ ಜಾಮೀನಿಗೆ ಅರ್ಜಿಯನ್ನು ಕೋರಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಎಚ್ ಡಿ ರೇವಣ್ಣ ಅದರ ಅರ್ಜಿ ವಿಚಾರಣೆ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಮುಂದೂಡಿಕೆ ಆಗಿದ್ರೆ ಇನ್ನೊಂದು ಕಡೆ ಹಾಸನ ಜಿಲ್ಲೆಯ ಹೊಳೆನರಸಿಪುರದಲ್ಲಿ ಈಗ ಐ ಟಿ ತಂಡದ ಅಧಿಕಾರಿಗಳು ಆಗಮಿಸಿದ್ದಾರೆ ಎಚ್ ಡಿ ರೇವಣ್ಣರ ನಿವಾಸಕ್ಕೆ ವಿಶೇಷ ಏನು ಅಂತ ಹೇಳಿದ್ರೆ ಯಾರು ಕಂಪ್ಲೇಂಟ್ನ ಕೊಟ್ಟಿದ್ರಲ್ಲ ಸಂತ್ರಸ್ತೆ ಸಂತ್ರಸ್ತೆಯನ್ನು ಕೂಡ ಕರೆದುಕೊಂಡು ಬಂದು ಸ್ಥಳ ಮಹಜರನ್ನ ಮಾಡಲಿಕ್ಕೆ ಮುಂದಾಗಿದೆ ಎಸ್ ಐ ಟಿ ತಂಡ ನೋಡ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಎಸ್ ಐ ಟಿ ತಂಡದ ಸಿಬ್ಬಂದಿ ಆಗಮನ ಆಗ್ತಿರೋಂಥದ್ದು ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ ನೇರವಾಗಿ ಚನ್ನಾಂಬಿಕಾ ನಿವಾಸಕ್ಕೆ ಬಂದಿದ್ದಾರೆ ಈಗ ಆಲ್ರೆಡಿ ಅಹ್ ಚನ್ನಾಂಬಿಕಾ ನಿವಾಸದ ಒಳಗಡೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಸಂತ್ರಸ್ತೆಯನ್ನು ಕೂಡ ಕರೆದುಕೊಂಡು ಬಂದಿದ್ದಾರೆ ಸ್ಥಳಮ ಹಾಜರು ಮಾಡೋ ಅಂತ ಪ್ರಕ್ರಿಯೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗತ್ತೆ ಸಂತ್ರಸ್ತೆ ಜೊತೆ ಅಧಿಕಾರಿಗಳು ಕೂಡ ಇದ್ದಾರೆ ಮಹಿಳಾ ಸಿಬ್ಬಂದಿ ಕೂಡ ಇದ್ದಾರೆ ಇದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ನ್ಯೂಸ್ ಮೇಲ್ಗಡೆ ಹೊಳೆನರಸಿಪುರದ ಚೆನ್ನಾಂಬಿಕಾ ನಿಲಯಕ್ಕೆ ಆಗಮಿಸಿದೆ ಎಸ್ಐಟಿ ತಂಡ ಸಂತ್ರಸ್ತೆ ಜೊತೆಗೆ ಅಧಿಕಾರಿಗಳು ಇದ್ದಾರೆ ಸಂತ್ರಸ್ತೆ ಕರೆದುಕೊಂಡು ಬಂದು ಸ್ಥಳ ಮಹಜರು ಕೂಡ ಅಂತ ಪ್ರಕ್ರಿಯೆ ಈಗ ಆಗುತ್ತೆ ಎಚ್ ಡಿ ರೇವಣ್ಣ ವಿರುದ್ಧ ಕೇಳಿ ಬಂದಿರುವಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರಿಗೆ ಎಸ್ ಐ ಟಿ ಸಿಬ್ಬಂದಿಯ ಆಗಮನ ಆಗಿದೆ ಕೆಲವೇ ನಿಮಿಷಗಳಲ್ಲಿ ಸಂತ್ರಸ್ತೆಯನ್ನು ಮನೆ ಒಳಗಡೆ ಕರ್ಕೊಂಡೋಗಿ ಲೈಂಗಿಕ ದೌರ್ಜನ್ಯ ನಡೆದಿರೋ ಅಂತ ಸ್ಥಳ ಪರಿಶೀಲನೆ ಕೂಡ ಆಗುತ್ತೆ ಅದನ್ನು ಮಹಾಜರ್ ಮಾಡ್ತಾರೆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ ಸಂತ್ರಸ್ತೆಯ ಜೊತೆಗೆ ಸಿಬ್ಬಂದಿ ಕೂಡ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದಾರೆ ಗೇಟ್ ಒಳಗಡೆ ಎಂಟ್ರಿ ಆಗಿದ್ರು ಈಗ ಮನೆಯ ಪ್ರವೇಶ ದ್ವಾರಕ್ಕೆ ಕೂಡ ಅವರು ಹೋಗ್ತಾ ಇದ್ದಾರೆ ಪ್ರವೇಶವನ್ನು ಕೂಡ ಪಡೆದುಕೊಂಡಿದ್ದಾರೆ ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನ್ಯೂಸ್ ನ ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇದ್ದೀರಿ ಹಾಸನ ಜಿಲ್ಲೆಯ ಹೊಳೆನರಸಿಪುರದ ಚನ್ನಾಂಬಿಕಾ ನಿವಾಸಕ್ಕೆ ಸಂತ್ರಸ್ತೆಯ ಜೊತೆ ಎಸ್ ಐ ಟಿ ತಂಡದ ಅಧಿಕಾರಿಗಳು ಎಂಟ್ರಿಯನ್ನ ಕೊಟ್ಟಿದ್ದಾರೆ ಫಸ್ಟ್ ಆನ್ ನ್ಯೂಸ್ ಫಸ್ಟ್ ನ್ಯೂಸ್ ಫಸ್ಟ್ ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ ಈಗ ಎಂಟ್ರಿ ಕೊಟ್ಟಿದೆ ಒಂದ್ ಕಡೆ ಎಸ್ಐಟಿ ತಂಡ ಅವರ ಜೊತೆ ಸಂತ್ರಸ್ತೆ ಮಹಿಳೆ ಕೂಡ ಇದ್ದಾರೆ ಮಹಿಳೆ ಕರ್ಕೊಂಡು ಹೋಗ್ತಾರೆ ಈಗ ಒಳಗಡೆ ಸ್ಥಳ ಮಹಜರನ್ನ ಮಾಡಿಸ್ತಾರೆ ಲೈಂಗಿಕ ದೌರ್ಜನ್ಯದ ಪ್ರಕರಣ ಏನ್ ದಾಖಲಾಗಿದೆಯಲ್ಲ ಎಚ್ ಡಿ ರೇವಣ್ಣರ ವಿರುದ್ಧ ಎಚ್ ಡಿ ರೇವಣ್ಣ ನಿಮಗೆ ಲೈಂಗಿಕ ದೌರ್ಜನ್ಯ ಮಾಡಿದಂಥ ಸ್ಥಳ ಯಾವುದು ಅಂತ ತೋರಿಸಿ ಈ ಮನೆಯಲ್ಲಿ ಅನ್ನೋ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾರೆ ಅದನ್ನು ರೆಕಾರ್ಡ್ ಕೂಡ ಮಾಡ್ತಾರೆ ನಾವು ನೋಡ್ತಾ ಇದ್ವಿ ಅಧಿಕಾರಿಗಳ ಕೈನಲ್ಲಿ ಒಂದು ಹ್ಯಾಂಡಿ ಕ್ಯಾಮ್ ಕೂಡ ಇತ್ತು ಆ ಹ್ಯಾಂಡಿ ಕ್ಯಾಮ್ರಾದಲ್ಲಿ ನೇರವಾಗಿ ಆ ಹ್ಯಾಂಡ್ ಕ್ಯಾಮ್ರಾದಲ್ಲಿ ಅದನ್ನು ಶೂಟ್ ಕೂಡ ಮಾಡ್ತಾರೆ ಅಂದರೆ ಸಂತ್ರಸ್ತೆ ಕೊಡೋ ಅಂತ ಪ್ರತಿಯೊಂದು ಹೇಳಿಕೆ ಕೂಡ ಈಗ ಬಹಳ ಮುಖ್ಯವಾಗುತ್ತೆ ಪ್ರಮುಖವಾಗುತ್ತೆ ಇಂಪಾರ್ಟೆಂಟ್ ಇರುತ್ತೆ ಈ ನಿಟ್ಟಿನಲ್ಲಿ ಮಹಿಳೆ ಸಂತ್ರಸ್ತೆ ಮಹಿಳೆ ನೀಡೋ ಅಂತ ಪ್ರತಿಯೊಂದು ಮಾಹಿತಿ ಕೂಡ ಕಲೆ ಹಾಕಬೇಕಾಗುತ್ತೆ ಅದನ್ನು ಒಂದು ಕಡೆ ರೆಕಾರ್ಡ್ ಮಾಡ್ಕೋಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಹ್ಯಾಂಡಿಕ್ಯಾನಲ್ಲಿ ಅದನ್ನ ಶೂಟ್ ಮಾಡ್ತಾರೆ ಮತ್ತೊಂದು ಕಡೆ ಸೈಮಲ್ಟೇನಿಯಸ್ ಆಗಿ ಅದನ್ನ ಬರ್ಕೊಳ್ಳೋ ಪ್ರಕ್ರಿಯೆ ಕೂಡ ಆಗುತ್ತೆ ಉದಾಹರಣೆಗೆ ಹೇಳೋದಾದ್ರೆ ಮನೆಯ ಪ್ರವೇಶ ದ್ವಾರವನ್ನ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ವರಾಂಡ ಇರುತ್ತೆ ಒಂದು ದೊಡ್ಡ ಹಾಲ್ ಇರುತ್ತೆ ರೂಮ್ ಇರುತ್ತೆ ರೇವಣ್ಣರಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥ ಸ್ಥಳ ಯಾವುದು ಅನ್ನೋ ಒಂದು ಪ್ರಶ್ನೆ ಎದುರಾದಾಗ ಸಂತ್ರಸ್ತೆ ಮಹಿಳೆ ಜಾಗ ತೋರಿಸೋದು ಯಾವುದು ಎಲ್ಲಿ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯವನ್ನ ರೇವಣ್ಣ ಎಸ್ಕಿದ್ದಾರೆ ಆ ಒಂದು ಜಾಗವನ್ನು ತೋರಿಸ್ತಾರೆ ಅದನ್ನ ಕೂಡ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಶೂಟ್ ಮಾಡ್ತಾರೆ ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಸಿಬ್ಬಂದಿಗಳ ಕೈನಲ್ಲಿ ಕ್ಯಾಮ್ರಾ ಇದೆ ಮೊಬೈಲ್ನಲ್ಲೂ ಕೂಡ ಅದನ್ನ ಸೆರೆ ಮಾಡುವಂಥ ಸಾಧ್ಯ ಸಾಧ್ಯತೆ ಇದೆ ಜೊತೆಗೆ ಮಹಿಳಾ ಸಿಬ್ಬಂದಿ ಕೂಡ ಇದ್ದಾರೆ ಯಾಕೆಂತ ಹೇಳಿದ್ರೆ ಸಂತ್ರಸ್ತೆ ಮಹಿಳೆ ಜೊತೆ ಮಹಿಳಾ ಸಿಬ್ಬಂದಿ ಇರಬೇಕಾಗತ್ತೆ ಈ ನಿಟ್ಟಿನಲ್ಲಿ ಮಹಿಳಾ ಸಿಬ್ಬಂದಿ ಕೂಡ ಹೋಗಿದ್ದಾರೆ ಮಹಿಳಾ ಸಿಬ್ಬಂದಿ ಹೋಗಿ ಅದನ್ನು ಶೂಟ್ ಮಾಡ್ಕೊಳ್ಳುವಂಥ ಪ್ರಕ್ರಿಯೆ ಮಾಡ್ತಾರೆ ಮತ್ತೊಬ್ಬರು ಅದನ್ನು ದಾಖಲು ಮಾಡ್ಕೊಳ್ತಾರೆ ಅಧಿಕೃತವಾಗಿ ದಾಖಲಾಗಬೇಕಲ್ಲ ನಾಳೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸೋ ಅಂತ ಪ್ರಕ್ರಿಯೆ ಆಗಬೇಕಾಗಿರೋ ಕಾರಣದಿಂದ ಒಂದು ಕಡೆ ವಿಡಿಯೋ ಫುಟೇಜ್ ಮತ್ತೊಂದು ಕಡೆ ಸಂತ್ರಸ್ತ ಮಹಿಳೆ ಕೊಡೋ ಅಂತ ಹೇಳಿಕೆ ಅಧಿಕೃತವಾಗಿ ದಾಖಲನ್ನ ಮಾಡ್ಕೋಬೇಕಾಗುತ್ತೆ ಹೀಗಾಗಿಯೇ ಅಧಿಕಾರಿಗಳ ಜೊತೆ ಸಂತ್ರಸ್ತೆಯನ್ನು ಕರೆದುಕೊಂಡು ಬಂದು ಸ್ಥಳ ಮಹಜರು ಮಾಡೋ ಅಂತ ಪ್ರಕ್ರಿಯೆ ಈಗ ಆಗ್ತಾ ಇದೆ ಈ ದೃಶ್ಯಾವಳಿಗಳನ್ನ ನ್ಯೂಸ್ ಫಸ್ಟ್ ನ ಸ್ಕ್ರೀನ್ ಮೇಲ್ಗಡೆ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ ಗೇಟ್ ನ ಒಳಗಡೆ ಚೆನ್ನಾಂಬಿಕಾ ನಿಲಯದ ಗೇಟ್ ನ ಒಳಗಡೆ ಸಿಬ್ಬಂದಿ ಪ್ರವೇಶ ಮಾಡಿದ್ರು ಅದಾದ ಬಳಿಕ ಸಂತ್ರಸ್ತೆಯ ಜೊತೆಗೆ ನೇರವಾಗಿ ಈಗ ಮನೆಯ ಒಳಗಡೆ ಕೂಡ ಪ್ರವೇಶವನ್ನು ಪಡ್ಕೊಂಡಿದ್ದಾರೆ ಹ್ಯಾಂಡಿ ಕ್ಯಾಮಲಿ ಶೂಟ್ ಕೂಡ ಆಗ್ತಾ ಇದೆ फर्स्ट निर्भीत